ಕಾಳಾವರದ ಮೂಡುಬೆಟ್ಟು ಶ್ರೀ ವನದುರ್ಗಾದೇವಿ ದೇವಸ್ಥಾನದಲ್ಲಿ ಏಪ್ರಿಲ್ 12 ರಂದು ವಾರ್ಷಿಕ ಮಾರಿ ಜಾತ್ರೆಯು ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು. ಕಾಳಾವರ ಮೂಡುಬೆಟ್ಟು ಶ್ರೀ ವನದುರ್ಗಾ ದೇವಿ ದೇವಸ್ಥಾನದಲ್ಲಿ ವಾರ್ಷಿಕ ಮಾರಿ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರಾದ ರೋಷನ್ ಶೆಟ್ಟಿ, ಕಾಳಿಂಗ ಶೆಟ್ಟಿ, ಚಂದ್ರಶೇಖರ್ ನಾಯ್ಕ್, ರವಿ, ವಸಂತ ಶೆಟ್ಟಿ, ಸಾವಿತ್ರಿ ಶೆಟ್ಟಿ, ಸುಶೀಲ ಜೋಗಿ, ಪ್ರಧಾನ ಅರ್ಚಕರಾದ ಸತೀಶ್ ಜೋಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು, ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಉದಯ್ ಕುಮಾರ್ ಶೆಟ್ಟಿ ಅವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ವನದುರ್ಗಾ ದೇವಿ ದೇವಸ್ಥಾನ ಎನ್ನುವಂಥದ್ದು ನಮ್ಮ ಕಾಳಾವರ ಗ್ರಾಮದ ಗ್ರಾಮ ದೇವತೆಯಾಗಿದ್ದು, ಪ್ರತಿ ವರ್ಷ ಏಪ್ರಿಲ್ ತಿಂಗಳ 2ನೇ ಮಂಗಳವಾರದಂದು ವಾರ್ಷಿಕವಾದ ಜಾತ್ರೆ ಎನ್ನುವಂಥದ್ದು ಇಲ್ಲಿ ನಡೀತಾ ಇರ್ತದೆ. ಆ ನೆಲೆಯಲ್ಲಿ ಈ ವರ್ಷ ಸಹ ಏಪ್ರಿಲ್ ತಿಂಗಳ 2ನೇ ಮಂಗಳವಾರ ಈ ದಿನ ವಾರ್ಷಿಕ ಜಾತ್ರೆ ಎನ್ನುವಂಥದ್ದು ನಡೀತಾ ಇದೆ. ಒಂದು ರೀತಿಯ ಕಾರಣಿಕ ಕ್ಷೇತ್ರವಾದಂಥ ಇದರಲ್ಲಿ ಈ ಜಾತ್ರೆಗೆ ಇಡೀ ಕಾಳಾವರ ಗ್ರಾಮಸ್ಥರು ಹೊರ ಜಿಲ್ಲೆಯಲ್ಲಿದ್ದರೂ ಸಹ ಇಲ್ಲೇ ಇದ್ದರೂ ಸಹ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವ ಎಲ್ಲರಿಗೂ ಒಂದು ರೀತಿಯ ಭಕ್ತಿಯ ವಾತಾವರಣ ಎನ್ನುವಂಥದ್ದು ಈ ದಿನ ಈ ದೇವಸ್ಥಾನದ ಅಥವಾ ಇಡೀ ಕಾಳಾವರದ ವಠಾರದಲ್ಲಿ ನಡೀತಾ ಇರ್ತದೆ. 4 ದಿನಗಳ ಹಿಂದೆ ಈ ಜಾತ್ರೆಗೆ ದಿನಾಂಕವನ್ನು ನಿಗದಿಗೊಳಿಸಿದ ಮೇಲೆ ಇಡೀ ಕಾಳಾವರ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀಲಿಕ್ಕಿಲ್ಲ. ಅದು ಎಷ್ಟೋ ವರ್ಷಗಳಿಂದ ಕಟ್ಟುಕಟ್ಟಲೆಯಾಗಿ ಬಂದಿರುವಂಥ ಒಂದು ಪದ್ಧತಿ. ವರ್ಷದಿಂದ ವರ್ಷಕ್ಕೆ ನಮ್ಮ ಈ ಜಾತ್ರೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗೋದ್ರೊಂದಿಗೆ ಬೇರೆ ಬೇರೆ ರೀತಿಯಾದಂಥ ವಿಶೇಷವಾದಂಥ ಆಚರಣೆಗಳು ಸಹ ಜಾಸ್ತಿ ಆಗ್ತಾ ಇದೆ. ಭಕ್ತರ ಬರುವಿಕೆ ಜಾಸ್ತಿ ಆಗ್ತಿದೆ. ಅದಕ್ಕಾಗಿ ಒಂದು 8-10 ವರ್ಷದ ಈಚೆಗೆ ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರಾರಂಭದಲ್ಲಿ ಒಂದು 100-150 ಜನರಿಗೆ ಅಂದರೆ ಒಂದು 4-5 ಜನ ಭಕ್ತರು ಸೇರಿ ಮಾಡಿದಂತಹ ಅನ್ನ ಸಂತರ್ಪಣೆ ಎನ್ನುವಂಥದ್ದು ಇವತ್ತು 1,500 ಇದು ನಡೀತಾ ಇದೆ. ಇದಕ್ಕೆ ಎಲ್ಲ ಕಾರಣ ಭಕ್ತರೇ ಅದಕ್ಕೆ ಮುಂದೆ ಬಂದು ಯಾವುದೇ ರೀತಿಯಲ್ಲಿ ದೇವಸ್ಥಾನದ ಆದಾಯದಿಂದ ಮಾಡ್ತಾ ಅಲ್ಲ, ಭಕ್ತರೇ ಸ್ವ ಬಂದು ಧನಸಹಾಯವನ್ನು ನೀಡಿ ಈ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಬರ್ತಿದ್ದೇವೆ. ವರ್ಷದಿಂದ ವರ್ಷದಿಂದ ಪ್ರಗತಿ ಜಾಸ್ತಿ ಆಗ್ತಿದೆ. ವಿದ್ಯುತ್ ದೀಪಾಲಂಕಾರ ಇರಲಿ, ಎಲ್ಲದಕ್ಕೂ ಸಹ ಭಕ್ತರೇ ಇದಕ್ಕೆ ಹಣವನ್ನು ನೀಡ್ತಾ ಇರ್ತಾರೆ. ಹೂವಿನ ಅಲಂಕಾರ ಎಲ್ಲವೂ ಸಹ ನಾವು ದೇವಸ್ಥಾನದ ಯಾವುದೇ ಭಂಡಾರದಿಂದ ಇಲ್ಲಿ ಭಂಡಾರದ ಹಣ ಹೆಚ್ಚು ಸಿಗುವುದಿಲ್ಲ. ನಮಗೆ ದೇವಸ್ಥಾಪನ ಸಮಿತಿ ಆದ ಮೇಲೆ ಎಲ್ಲ ಭಕ್ತಾದಿಗಳೇ ಬಂದು ಅವರದ್ದೇ ಆದಂಥ ರೀತಿಯಲ್ಲಿ ನಿಂತು ಅವರೇ ಧನಸಹಾಯವನ್ನು ನೀಡಿ ಈ ಜಾತ್ರೆ ಎನ್ನುವಂಥದ್ದು ಈ ಬೆಳಿಗ್ಗೆ ಪ್ರಾರಂಭವಾಗಿ ನಾಳೆ ಇವತ್ತು ರಾತ್ರಿ 1 ಗಂಟೆವರೆಗೆ ನಡೀಲಿಕ್ಕಿದೆ. ರಾತ್ರಿ 10 ಗಂಟೆಗೆ ದೇವರು ಎನ್ನುವಂಥ ಇಡೀ ಪುರ ಮೆರವಣಿಗೆ ನಡೀಲಿಕ್ಕಿದೆ. ನಂತರ ಬಂದ ಮೇಲೆ ಎಲ್ಲ ಭಕ್ತಾದಿಗಳ ಅವರ ಏನು ಹರಕೆ ಹೊತ್ತಿದ್ದಾರೆ ಅದರ ಬಗ್ಗೆ ಅವರಿಗೆ ಹೇಳಿಕೆ ಕೇಳಿಕೆ ಎಂಬುದನ್ನು ಆ ದೇವರು ನೀಡಲಿಕ್ಕಿದ್ದಾರೆ. ಅದಕ್ಕಾಗಿ ರಾತ್ರಿಯೂ ಸಹ ಸುಮಾರು 1,500 ಜನರವರೆಗೆ ಇಲ್ಲಿ ಸೇರ್ತಾರೆ. ಹಾಗಾಗಿ ವಿಶೇಷವಾದಂಥ ಒಂದು ಆಚರಣೆ ಎನ್ನುವಂಥದ್ದು ನಮ್ಮ ಈ ವನದುರ್ಗಾ ದೇವಿಯ ಈ ಸನ್ನಿಧಿಯಲ್ಲಿ ನಡೀತಾ ಇದೆ. ಇದು 4 ಹಿಂದೆ ವ್ಯವಸ್ಥಾಪನಾ ಸಮಿತಿ ಎನ್ನುವುದಾಗಿ ಸರ್ಕಾರ ರಚಿಸಿತ್ತು. ನಂತರ ಈ ವರ್ಷ ಪುನಃ ಮತ್ತೊಂದು 3 ಕಳೆದ ಮೇಲೆ ಇದೀಗ ಹೊಸ ವ್ಯವಸ್ಥಾಪನ ಸಮಿತಿ ಆಯಿತು. ಆ ಸಮಿತಿಯಲ್ಲಿ ನಾವು 9 ಜನ ಇದ್ದೇವೆ. ಅದರಲ್ಲಿ ಅಧ್ಯಕ್ಷನಾಗಿ ನನ್ನನ್ನು ಈ ಸಮಿತಿಯ 9 ಜನ ಆಯ್ಕೆ ಮಾಡಿದ್ದಾರೆ. ಉದಯ್ ಶೆಟ್ಟಿ ಆದಂಥ ನಾನು ಅಧ್ಯಕ್ಷರಾದರೆ, ಸದಸ್ಯರಾಗಿ ರೋಷನ್ ಕುಮಾರ್ ಶೆಟ್ಟಿಯವರು, ಕಾಳಿಂಗ ಶೆಟ್ಟಿಯವರು, ಚಂದ್ರಶೇಖರ್ ನಾಯ್ಕರವರು, ವಸಂತ ಶೆಟ್ಟಿಯವರು, ಹಾಗೆ ರವಿ ಮತ್ತು ಸುಶೀಲ ಜೋಗಿ ಮತ್ತು ಸಾವಿತ್ರಿ ಶೆಟ್ಟಿಯವರು ಸಮಿತಿ ಸದಸ್ಯರಿದ್ದರೆ, ಪ್ರಧಾನ ಅರ್ಚಕರಾಗಿ ಸತೀಶ್ ಜೋಗಿಯವರು ಈ ಸಲ ಆಯ್ಕೆಯಾಗಿದ್ದಾರೆ. ಈ ರೀತಿಯಾಗಿ 9 ಜನರ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯವರು ಮತ್ತು ಅರ್ಚಕರು ಹಾಗೂ ಒಟ್ಟು 8 ಅರ್ಚಕರ ಮನೆ ಇದೆ. ಅದು ಸಹ ಸರದಿ ಪ್ರಕಾರ ಅವರಿಗೆ ಪೂಜೆ ಬರ್ತದೆ. ಆ ಎಲ್ಲ ಅರ್ಚಕರು ಮತ್ತು ಸಮಿತಿಯ ಸದಸ್ಯರ ಒಂದು ಸಹಕಾರದಿಂದ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಭಕ್ತರ ಒಂದು ಇಷ್ಟಾರ್ಥವನ್ನು ನೆರವೇರಿಸುವ ದೇವಿ ಇದಾಗಿದ್ದು, ಅದು ಎಲ್ಲ ಭಕ್ತರು ಅದನ್ನು ಮನಗಂಡಿದ್ದಾರೆ.